ಡಿ7 ನ್ಯೂಸ್ ಗೆ ಸ್ವಾಗತ 58 ಸ್ತ್ರೀ ಶಕ್ತಿ ಸಂಘಗಳಿಗೆ 2.75 ಕೋಟಿ ರೂ ಸಾಲ ಮೈಕ್ರೋ ಎಟಿಎಂ ಗೆ ಚಾಲನೆ ಮನೆ ಬಾಗಿಲಿಗೆ ಡಿಸಿಸಿ ಬ್ಯಾಂಕ್ ಗ್ರಾಹಕ ಸೇವೆ ಬ್ಯಾಲಹಳ್ಳಿ ಗೋವಿಂದಗೌಡ ದೇಶದಲ್ಲಿ ಮೊದಲ ಬಾರಿಗೆ ಮೈಕ್ರೋ ಎಟಿಎಂ ಗೆ ಚಾಲನೆ ನೀಡುವ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ತಾಯಂದಿರ ಮನೆ ಬಾಗಿಲಿಗೆ ಡಿಸಿಸಿ ಬ್ಯಾಂಕ್ ಗ್ರಾಹಕ ಸೇವೆ ಒದಗಿಸುತ್ತಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ತಿಳಿಸಿದರು ಗುರುವಾರ ಟೇಕಲ್ ಸಮೀಪದ ದಿನೇರಿ ಹಾರೋಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ 58 ಸ್ತ್ರೀ ಶಕ್ತಿ ಸಂಘಗಳಿಗೆ 2.75 ಕೋಟಿ ರೂ ಸಾಲ ವಿತರಿಸಿ ಅವರು ಮಾತನಾಡುತ್ತಿದ್ದರು ತಾಯಂದಿರು ಇನ್ನು ಸಂಘದ ಕಾರ್ಯದರ್ಶಿಗೆ ಒಂದು ಮೆಸೇಜ್ ಇಲ್ಲವೇ ಕರೆ ಮಾಡಿದರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಮೈಕ್ರೋ ಎಟಿಎಂ ಮುಖಾಂತರ ಹಣ ನೀಡುತ್ತಾರೆ ಮತ್ತು ತಾವು ಸಂಘಕ್ಕೆ ಹಣ ಕಟ್ಟಬೇಕಾದರೆ ತಮ್ಮ ಮನೆ ಬಳಿಯೇ ಹಣ ಪಡೆದು ರಸೀದಿ ನೀಡುತ್ತಾರೆ ಎಂದರು ಪ್ರತಿ ಸಂಘದ 10 ಮಂದಿಯು ಬ್ಯಾಂಕಿನ ಖಾತೆ ತೆರೆದಿದ್ದರೆ ಎಲ್ಲಾ ಸದಸ್ಯರಿಗೂ ಪ್ರತ್ಯೇಕ ಎಟಿಎಂ ಕಾರ್ಡ್ ಅನ್ನು ನೀಡಲಾಗುತ್ತದೆ ಇದರಿಂದ ತಮ್ಮ ಮನೆ ಬಳಿಯೇ ತಾಯಂದಿರು ಸಾಲದ ಹಣ ಪಡೆಯಬಹುದು ನಿಮ್ಮ ಹಣವು ಸುರಕ್ಷಿತವಾಗಿರುತ್ತದೆ ಎಂದರು ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಬೀಳಲಿದ್ದು ನಿಮ್ಮ ಹಣ ನಿಮ್ಮ ಖಾತೆಗೆ ಸಂದಾಯವಾಗುತ್ತದೆ ಇದು ದೇಶದಲ್ಲಿಯೇ ನಮ್ಮ ರಾಜ್ಯದ ದಿನೇರಿ ಆರೋಹಳ್ಳಿ ಗ್ರಾಮದ ಕೃಷಿ ಪತ್ತಿನ ಸೊಸೈಟಿಯಿಂದ ಪ್ರಪ್ರಥಮ ಬಾರಿಗೆ ಇದು ಸಾಂಕೇತಿಕವಾಗಿ ಚಾಲನೆ ನೀಡಲಾಗಿದೆ ನಾಳೆಯಿಂದ ಎಲ್ಲ ಕಡೆ ಚಾಲನೆಯಾಗುತ್ತದೆ ಎಂದರು ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡರು ಒತ್ತಾಯದಂತೆ ಮಾಲೂರು ತಾಲೂಕಿನಲ್ಲಿ ಎಲ್ಲಾ ಸೊಸೈಟಿಗೆ ಸಾಲ ಯೋಜನೆ ನೀಡುತ್ತಿದ್ದು ಅವರ ಸಹಕಾರದಿಂದ ಇಂದು ತಾಯಂದಿರು ಸಾಲ ಪಡೆದು ಮರುಪಾವತಿ ಮಾಡಬೇಕೆಂದು ತಿಳಿಸಿದರು ಮಾಲೂರು ಕ್ಷೇತ್ರದ ಜನಪ್ರಿಯ ಶಾಸಕ ಕೆವೈ ನಂಜೇಗೌಡರು ಮೈಕ್ರೋ ಎಟಿಎಂ ಗೆ ಚಾಲನೆ ನೀಡಿ ಮಾತನಾಡಿ ಇಂದು ಎರಡು ಜಿಲ್ಲೆಗಳ ರೈತರು ತಾಯಂದಿರಿಗೆ ಸಾಲ ಸೌಲಭ್ಯ ಸಿಗುವಂತಾಗಲು ಮತ್ತು ಡಿಸಿಸಿ ಬ್ಯಾಂಕ್ ಇಷ್ಟೊಂದು ಅಭಿವೃದ್ಧಿ ಹೊಂದಲು ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದಗೌಡರ ಶ್ರಮ ಶ್ಲಾಘನೀಯವೆಂದರು ಇಂದು ನಮ್ಮ ತಾಲೂಕಿಗೆ ಮೈಕ್ರೋ ಎಟಿಎಂ ಚಾಲನೆ ದೊರೆತಿದ್ದು ಸಂಘದ ಎಲ್ಲಾ ಸದಸ್ಯರಿಗೆ ಮನೆ ಬಾಗಿಲಿಗೆ ಹಣ ಸಂದಾಯವಾಗುತ್ತದೆ ಒಟ್ಟು ಮಾಲೂರಿನ ದಿನ್ನೇರಿ ಆರೋಹಳ್ಳಿ ಸೊಸೈಟಿಗಳಿಗೆ 11 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಎಂದರು ಮಾಲೂರು ತಾಲೂಕಿನ ಎಲ್ಲಾ ಸೊಸೈಟಿಗೆ ಡಿಸಿಸಿ ಬ್ಯಾಂಕ್ ವತಿಯಿಂದ ಒಟ್ಟು 110 ಕೋಟಿ ಸ್ತ್ರೀ ಶಕ್ತಿ ಸಂಘಗಳಿಗೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಿದ್ದು ಎರಡು ಜಿಲ್ಲೆಗೆ ಡಿಸಿಸಿ ಬ್ಯಾಂಕ್ ನಮ್ಮಗಳಿಗೆ ವರದಾನವಾಗಿದೆ ಎಂದರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬ್ಯಾಂಕ್ ಕಾರ್ಯ ಮಾಡುತ್ತಿದ್ದು ವಿಶೇಷವಾಗಿಯೂ ಗ್ರಾಮಾಂತರ ಮಟ್ಟದ ಬಡ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳನ್ನು ರಚನೆ ಮಾಡಿ ಅಂತಹವುಗಳಿಗೆ ಸಾಲ ನೀಡಿ ಆರ್ಥಿಕವಾಗಿ ಮುಂದೆ ಬರಲು ಸಹಕಾರಿಯಾಗಿದೆ ಇನ್ನು ಸ್ತ್ರೀ ಶಕ್ತಿ ಸಂಘಗಳಿಗೆ ಪ್ರತಿ ಸಂಘಕ್ಕೆ 5 ಲಕ್ಷ ಸಿಗುತ್ತಿದ್ದು ಅದೇ ಸಾಲವನ್ನು 10 ಲಕ್ಷಕ್ಕೆ ಏರಿಸಬೇಕೆಂದು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ನನ್ನ ಮನವಿ ಇದ್ದು ಇದಕ್ಕೆ ಇನ್ನೂ ಅನೇಕ ಮಂದಿ ಶಾಸಕರು ಕೈ ಜೋಡಿಸುತ್ತಿದ್ದಾರೆ ಎಂದರು ಇದೇ ವೇಳೆ ಪಕ್ಷಾತೀತವಾಗಿ ಸಾಂಕೇತಿಕವಾಗಿ ಸೊಸೈಟಿ ಸಿಇಒ ತಿರುಮಲೇಗೌಡರು ಸ್ತ್ರೀಶಕ್ತಿ ಸಂಘದ ಸದಸ್ಯರಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಶಾಸಕ ಕೆವೈ ನಂಜೇಗೌಡರ ಸಮ್ಮುಖದಲ್ಲಿ ಅದರ ಬಳಕೆ ಬಗ್ಗೆ ಮೈಕ್ರೋ ಎಟಿಎಂಗೆ ಚಾಲನೆ ನೀಡಿ ಅರಿವು ಮೂಡಿಸಿದರು ಜಿಲ್ಲೆಯಲ್ಲಿ ಪ್ರಥಮವಾಗಿ ಮೈಕ್ರೋ ಎಟಿಎಂ ಅದು ಅದರ ಅರ್ಥ ಗೋವಿಂದಗೌಡನ್ ಹೇಳೋದೇ ನೀವು ಏನಿದ್ರು ಕೂಡ ನಿಮ್ಮ ದುಡ್ಡನ್ನು ತಗೊಂಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲೇ ಇದ್ಕೊಂಡು ತಗೊಂಬೋದು ಅಲ್ವಾ ನಿಮ್ಮ ಮನೆಯಲ್ಲೇ ಇದ್ಕೊಂಡು ದುಡ್ಡು ತಗೊಂಬೋದು ಇದು ಫಸ್ಟ್ ನನ್ನ ಪ್ರಕಾರ ಜಿಲ್ಲೆಯಲ್ಲಿ ಇದೇ ಇರಬೇಕು ಫಸ್ಟ್ ಅದು ಇದು ಮಾಡಬೇಕಾದ್ರೆ ತುಂಬಾ ಕಷ್ಟಪಟ್ಟವ್ರು ಯಾರೋ ನಮ್ಮ ತಿರುಮಲೇಗೌಡ ಎಲ್ಲ ಇಂಡಿವಿಜುವಲ್ ಅಕೌಂಟ್ ಮಾಡಬೇಕು ಮೊದಲು ನಿಮ್ಮ ಸಂಘದಲ್ಲ ಸೇರಿ ಒಂದು ಅಕೌಂಟ್ ಬೇಕಾಗಿತ್ತು ನಿಮ್ಮ ಸಂಘದಲ್ಲ ಸೇರಿ ಒಂದು ಅಕೌಂಟ್ ಇದೆ ಲೋನ್ ಸ್ಯಾಂಕ್ಷನ್ ಹಾಕ್ಬಿಡೋದು ಆ ಸಂಘದ ಅಕೌಂಟ್ಗೆ ಬರೋದು ನೀವೆಲ್ಲ ಸೇರಿ ಹಂಚಿಕೆ ಮಾಡ್ಕೊಳ್ತಾರೆ ಈಗ ಹಂಗಲ್ಲ ನೇರವಾಗಿ ನಿಮ್ಮ ಅಕೌಂಟ್ ಇಂಡಿವಿಜುವಲ್ ಅಕೌಂಟ್ ಎಟಿಎಂ ಕಾರ್ಡ್ ಕೊಟ್ಬಿಡ್ತಾರೆ ನಿಮಗೆ ಕಾರ್ಡ್ ಕೊಟ್ಬಿಡ್ತೀಯಲ್ಲ ಕಾರ್ಡ್ ಕೊಟ್ಬಿಡ್ತಾರೆ ಏನಿವತ್ತು ನಿಮಗೆ 5 ಲಕ್ಷ ಸ್ಯಾಂಕ್ಷನ್ ಆಗಿದೆ 5 ಲಕ್ಷ ಸ್ಯಾಂಕ್ಷನ್ ಆಗಿದ್ರೆ 10 ಜನ ಇರ್ತೀರಿ 5 ಸಾಲ ಇರ್ತೀರಿ ನಾನು ಅದೇ ಹೇಳ್ಕೊಂಬರ್ತೀನಿ ನಾನು ಒಂದು ಸಂಘದಲ್ಲಿ 10 ಜನ ಇರ್ತೀರಿ 10 ಜನಕ್ಕೆ 5 ಲಕ್ಷ ಸ್ಯಾಂಕ್ಷನ್ ಆಗ್ತದೆ ಅದು ನಿಮ್ಮ ಅಕೌಂಟ್ಗೆ ಒಬ್ಬೊಬ್ರು ಇಂಡಿವಿಜುವಲ್ ಅಕೌಂಟ್ಗೆ 50-50 ಸಾವಿರ ಬಂದಿರ್ತದೆ ನಿಮ್ಗೆ ದುಡ್ಡು ಬೇಕಾದ್ರೆ ಎಟಿಎಂ ಕಾರ್ಡ್ ಇರ್ತದೆ ಅಲ್ವಾ ಎಟಿಎಂ ಕಾರ್ಡಲ್ಲಿ ನಿಮ್ಮ ದುಡ್ಡು ನೀವು ಒಂದೇ ಸಾರಿ ತಗೋತೀರಿ ಇಲ್ಲ ನಿಮ್ಗೆ ಏನೇನು ಯಾವಾಗ ಯಾವಾಗ ಬೇಕಾಗ್ತದೋ ತಗೊಂತೀರಿ
ಈ ಸಿಸ್ಟಮ್ ಫಸ್ಟ್ ಇವತ್ತು ಜಿಲ್ಲೆಯ ಆರುವಳೆಯಲ್ಲಿ ಉದ್ಘಾಟನೆ ಆಗ್ತರೋದು ವಿಶೇಷವಾಗಿ ಇಂತ ಒಂದು ಕಾರ್ಯಕ್ರಮವನ್ನ ಮಾಲೂರು ತಾಲೂಕಿಗೆ ತಂದು ಕೊಟ್ಟಿದ್ದು ನಾವೆಲ್ಲರೂ ಕೂಡ ತುಂಬಾ ಖುಷಿ ಪಡಬಹುದು ಸಂತೋಷ ಪಡಬಹುದು ಅಂತ ಒಂದು ಕಾರ್ಯಕ್ರಮ ಇವತ್ತು ಜಿಲ್ಲೆಯ ಆರುವಳೆಯಲ್ಲಿ ಉದ್ಘಾಟನೆ ಆಗಿದೆ।